ಅನುದಾನಿತ ಶಾಲೆಗಳಿಗೆ ತಾರತಮ್ಯ, ರುಪ್ಸಾ ಖಂಡನೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಎನ್ನುವಂತಹ ನೆಪವನ್ನ ನೀಡಿ ನೂರಾರು ಅನುದಾನಿತ ಕನ್ನಡ ಶಾಲೆಗಳನ್ನ ಮುಚ್ಚಿಸಲಾಗುತ್ತೆ ಎಂದು ನೋಂದಾಯಿತ ಅನುದಾನ ರಹಿತ ಶಾಲೆಗಳ ಖಾಸಗಿ ಆಡಳಿತ ಮಂಡಳಿಯ ಸಂಘ ಆರೋಪವನ್ನ ಮಾಡಿದೆ. ಅನುದಾನಿತ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇರುವಂತಹ ಶಾಲೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ. ದಶಕದಿಂದ ಹುದ್ದೆಗಳ ಭರ್ತಿ ಸರ್ಕಾರ ಅನುಮತಿಯನ್ನ ನೀಡಿಲ್ಲ. ಶಿಕ್ಷಕರ ಕೊರತೆಯಿಂದಾಗಿ ಪಾಠಗಳು ನಡೆಯದೆ ಬೇರೆ ಶಾಲೆಗಳತ್ತ ವಿದ್ಯಾರ್ಥಿಗಳು ಮುಖ ಮಾಡ್ತಾ ಇದ್ದಾರೆ. ಹೀಗಾಗಿ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದಂತಹ ಪತ್ರದಲ್ಲಿ ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ವಿವರಿಸಿದ್ದಾರೆ. ಕನಿಷ್ಠ 70 ವಿದ್ಯಾರ್ಥಿಗಳು ಇದ್ರೆ ಮಾತ್ರ ಅನುದಾನಿತ ಶಾಲೆಗಳ ಮಾನ್ಯತೆ ನೀಡಲಾಗುತ್ತೆ, ಕಡಿಮೆಯಾದ ಶಾಲೆಗಳ ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ. ಅದೇ ನೀತಿ ಸರ್ಕಾರಿ ಶಾಲೆಗಳಿಗೆ ಇಲ್ಲ. ತರಗತಿವಾರು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಎನ್ನುವಂತಹ ನೆಪವನ್ನ ನೀಡಿ 4 ತಿಂಗಳಿನಿಂದ ಶಿಕ್ಷಕರ ವೇತನವನ್ನ ನೀಡಿಲ್ಲ. ಸಮವಸ್ತ್ರ, ಪುಸ್ತಕ ಮತ್ತಿತರ ಸೌಲಭ್ಯಗಳಲ್ಲೂ ಕೂಡ ತಾರತಮ್ಯ ನೀತಿಯನ್ನ ಅನುಸರಿಸಲಾಗ್ತಾ ಇದೆ ಅಂತ ದೂರಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.